ಮತದಾರರ ವಿವರ, ಗುರುಮಠಕಲ್ ವಿಧಾನಸಭಾ ಮತಕ್ಷೇತ್ರದ ಮತದಾರರ ವಿವರಗಳನ್ನು ಚುನಾವಣಾಧಿಕಾರಿ ಸಂತೋಷ್ ಕುಮಾರ ನೀಡಿದರು. ತಹಶೀಲ್ದಾರ ನರಸಿಂಹ ಸ್ವಾಮಿ ಉಪಸ್ಥಿತರಿದ್ದರು. ಚುನಾವಣೆಯ ಸಂತೋಷ್ ಕುಮಾರ್, ಚುನಾವಣಾಧಿಕಾರಿಗಳು, ನಟನೆ ಗೌರ್ಮೆಂಟ್ಗಾರ್ ಹೇಳಿಕೆ ಸ್ವಾಗತ ಕೋರುತ್ತೇನೆ. ಹಾಗೆಯೇ ತಮ್ಮ ಮೀಡಿಯಾ ಮಿತ್ರರು ಕೂಡ ಈ ಸ್ವಾಗತ ಕೋರುತ್ತಾ ಈ ಸಭೆಯನ್ನು ಮಾನ್ಯ ಚುನಾವಣಾಧಿಕಾರಿಗಳು ನಡೆಸಿಕೊಂಡು ಕೇಳಿಕೊಳ್ತೇನೆ. ಎಲ್ಲ ಪ್ರೆಸ್ ಮಿತ್ರರಿಗೆ ಈ ಒಂದು ಕಂಟಿನ್ಯೂ ಗೌರ್ಮೆಂಟ್ ಕನ್ಸ್ಟಿಟ್ಯೂನ್ಸಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಿತ್ರರಿಗೆ ನಾನು ವೆಲ್ಕಮ್ ಮಾಡ್ತಾ ಇದೊಂದು ತಮಗೆಲ್ಲರೂ ಗೊತ್ತಿರೋ ಹಾಗೆ ನಿನ್ನೆ ಮಾನ್ಯ ಚುನಾವಣಾ ಆಯೋಗದಿಂದ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಈಗಾಗಲೇ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ನೋಟಿಫಿಕೇಷನ್ ಶೆಡ್ಯೂಲ್ಸನ್ನು ಆಲ್ರೆಡಿ ಪ್ರಕಟ ಮಾಡಿದೆ. ಅದೇ ರೀತಿಯಿಂದ ನಿನ್ನೆಯಿಂದಾನೇ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬಂದಿರುತ್ತೆ. ಆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬಂದಿರೋದ್ರಲ್ಲಿ ನಾವು ಮಾನ್ಯ ಚುನಾವಣಾ ಆಯೋಗ ನಿರ್ದೇಶನಕ್ಕೆ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದ್ದೀರಿ, ನಮ್ಮಲ್ಲಿ ಎಷ್ಟು ಜನ ಮತದಾರರಿದ್ದಾರೆ, ಎಷ್ಟು ಮತಗಟ್ಟೆಗಳನ್ನು ಮಾಡಿಕೊಂಡಿದ್ದೀರಿ, ಮತ್ತು ಬೇರೆ ಬೇರೆ ಐತಕರ ಅಂದರೆ ಈಗ ಮತದಾರರಿಗೆ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಅಥವಾ ಬೇರೆ ಬೇರೆ ರೂಪದಲ್ಲಿ ಮತದಾರರಿಗೆ ಪರಿಕರಗಳನ್ನು ಕೊಡೋದಾಗಿರ್ಬೋದು, ಮತ್ತು ಇದಕ್ಕೆಲ್ಲವೂ ಕೂಡ ನಾವು ಬೇರೆ ಬೇರೆ ಟೀಮ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಒಂದೊಂದಾಗಿ ನಮಗೆ ಗಮನ ತಗೊಬರ್ತೀವಿ. ಈ 39 ಗುರುಮಠಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಮತಕ್ಷೇತ್ರದಲ್ಲಿ 122,033 ಪುರುಷ ಮತದಾರರಿದ್ದರೆ, 122,597 ಮಹಿಳಾ ಮತದಾರರಿದ್ದಾರೆ, ನಮ್ಮಲ್ಲಿ ಇಬ್ಬರು ಟ್ರಾನ್ಸ್ಜೆಂಡರ್ ಮತದಾರರಿದ್ದಾರೆ. ಇತರೆ ಟೋಟಲ್ ನಮಗೆ 244,632 ಮತದಾರರು ನಮ್ಮ ಗುರುಮಠಕಲ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇದ್ದಾರೆ. ನಮ್ಮ ಇದರಲ್ಲಿ ನಾವು ಟೋಟಲ್ ಈ ಹೋಬಳಿ ವೈಸ್ ತಗೊಳ್ಳೋದಾದರೆ ಗುರುಮಿಟ್ಕಲ್ ಹೋಬಳಿ, ಕೊಂಕಲ್, ಸೈದಾಪುರ್, ಹತ್ತಿಕುಣಿ ಮತ್ತು ಬಳಿಚಕ್ರ ಈ 5 ಹೋಬಳಿಗಳಲ್ಲಿ ನಾವು 138 ಗ್ರಾಮ್ಗಳು, 138 ಗ್ರಾಮಗಳಲ್ಲಿ ಒಟ್ಟು 285 ಮತಗಟ್ಟೆಗಳನ್ನು ನಾವು ರಚನೆ ಮಾಡಿದ್ದೀವಿ. ಟೋಟಲ್ 285 ಪೋಲಿಂಗ್ ಸ್ಟೇಷನ್ಸ್ ಮಾಡಿದ್ದೀವಿ. ಈ 285 ಮತಗಟ್ಟೆ ವ್ಯಾಪ್ತಿಯಲ್ಲಿ ಚುನಾವಣೆ ಸಂಬಂಧಪಟ್ಟ ಯಾವುದೇ ರೀತಿಯ ಮತದಾರನ ಪ್ರಾಬ್ಲಮ್ ಮಾಡೋದಾಗಿರ್ಬೋದು, ಇನ್ಫ್ಲುಯೆನ್ಸ್ ಮಾಡೋದಾಗಿರ್ಬೋದು, ಇದು ಎಲ್ಲ ನಾವು ತಡೆ ಹಿಡಿಯೋಕ್ಕೋಸ್ಕರ ಮುಕ್ತ ನ್ಯಾಯಸಮ್ಮತವಾದ ಚುನಾವಣೆಯನ್ನು ನಡೆಸೋಕ್ಕೋಸ್ಕರ, ಸುಗಮವಾದ ಚುನಾವಣೆ ನಡೆಸೋಕ್ಕೋಸ್ಕರ ನಾವು ವಿವಿಧ ತಂಡಗಳನ್ನು ಮಾನ್ಯ ಚುನಾವಣೆ ನಾವು SST ಅಂತ ಮಾಡಿದ್ದೀವಿ, ಸ್ಥಾಯಿ ಕಣ್ಗಾವಲು ತಂಡ ಅಂತೇಳಿ. ಇವೆಲ್ಲವೂ ಕೂಡ ಈಗಾಗಲೇ ನಾವು 6 ಚೆಕ್ಪೋಸ್ಟ್ಗಳಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಆ 6 ಚೆಕ್ಪೋಸ್ಟ್ಗಳು ಕೂಡ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗಾಗಲೇ ನಮ್ಮಲ್ಲಿ 3 ಅಂತಾರಾಜ್ಯ ಚೆಕ್ಪೋಸ್ಟ್ಗಳಿದ್ದಾವೆ, ಕಡೇಚೂರು ಚೆಕ್ಪೋಸ್ಟ್, ಕುಟ್ಪಾಕು ಮತ್ತು ಕುಂಟೆಮಿರಿ ಚೆಕ್ಪೋಸ್ಟು. ಇವು 3 ಕೂಡ ತೆಲಂಗಾಣ ರಾಜ್ಯದೊಂದಿಗೆ ಗಡಿಯನ್ನು ಹಂಚ್ಕೊತೇವೆ. ಹಾಗಾಗಿ ನಾವು ಅಂತಾರಾಜ್ಯ ಚೆಕ್ಪೋಸ್ಟನ್ನು ಸ್ಥಾಪನೆ ಮಾಡಿ ಅಲ್ಲಿ ಕೂಡ ನಾವು ಕಣ್ಗಾವಲು ಇಟ್ಟಿದ್ದೀರಿ. ಅದೇ ರೀತಿಯಿಂದ ಬೇರೆ ಬೇರೆ ಟೀಮ್ಸ್ಗಳು ಈಗ VST ಟೀಮ್ ಅಂತ ಮಾಡಿದ್ದೀರಿ, SST ಟೀಮ್ ಮಾಡಿದ್ದೀರಿ, VVT ಮಾಡಿದ್ದೀರಿ, ವಿಡಿಯೋ ವಿವಿಂಗ್ ಟೀಮ್ನ ರಚನೆ ಮಾಡಿದ್ದೀರಿ. ಅದೇ ರೀತಿಯಾಗಿ ಪೋಸ್ಟಲ್ ಬ್ಯಾಲೆಟ್ ಸಂಬಂಧಪಟ್ಟಂಗೆ ಅದು ಕೂಡ ರಚನೆ ಮಾಡಿದ್ದೀರಿ. ಕಂಟ್ರೋಲ್ ರೂಮನ್ನು ಮಾಡಿದ್ದೀವಿ, ಅಲ್ಲಿ ಕೂಡ ಒಂದು ನಮಗೆ ಮೀಡಿಯಾ ಮಾನಿಟರಿಂಗ್ ಸಂಬಂಧಪಟ್ಟಂಗೆ ಒಂದು ಟೀಮ್ ಮಾಡಿದ್ದೀರಿ. ಅದೇ ರೀತಿಯಾಗಿ ಈ ಏಕಗವಾಕ್ಷಿ ಅಂತೇಳಿ ಹೊಸದಾಗಿ ಮಾಡಿದ್ದೀರಿ. ಏಕಗವಾಕ್ಷಿ ಸಿಸ್ಟಮ್ ಅಂತಂದರೆ ಯಾವುದೇ ಒಂದು ಪಕ್ಷದವರಾಗಿರ್ಬೋದು, ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಅವ್ರಿಗೆ ತಮ್ಮ ಪ್ರಚಾರಕ್ಕೋಸ್ಕರ ಬಂಟಿಂಗ್, ಬ್ಯಾನರ್ಸ್, ಕಟೌಟ್ಸ್ಗಳು, ಹೋರ್ಡಿಂಗ್ಸ್, ಇತರ ಪರೀಕ್ಷೆ ಆಗಿರ್ಬೋದು, ಅಥವಾ ಕ್ಯಾಂಪೇನಿಂಗ್ ಮಾಡೋಕ್ಕೆ ಅವ್ರು ಸ್ಟಾರ್ ಕ್ಯಾಂಪೇನ್ಸ್ ಬರ್ತಾರೆ, ಅಥವಾ ಪಕ್ಷದ ಕಾರ್ಯಕ್ರಮ ಇದೆ ಅಂದರೆ ಕಾರ್ಯಕ್ರಮಕ್ಕೆ ಅನುಮತಿ ಪಡೆಯೋದಾಗಿರ್ಬೋದು, ಅಥವಾ ವೆಹಿಕಲ್ಸ್ ಯೂಸ್ ಮಾಡ್ತೀರಿ, ನಾವಿಷ್ಟು ವೆಹಿಕಲ್ಸ್ ಯೂಸ್ ಮಾಡ್ತೀರಿ, ಆ ವೆಹಿಕಲ್ಸ್ ಪರ್ಮಿಷನ್ ಸಲುವಾಗಿ ಆಗಿರ್ಬೋದು, ಇದು ಎಲ್ಲದಕ್ಕೂ ಕೂಡ ನಾವೇನು ಮಾಡಿದ್ದೀರಿ, ಒಂದು ತಂಡ ರಚನೆ ಮಾಡಿದ್ದೀರಿ. ಆ ತಂಡ ಏನು ಅಂತಂದರೆ ಬೇರೆ ಬೇರೆ ಇಲಾಖೆಗಳನ್ನು ಒಳಗೊಂಡಿರುತ್ತೆ. RTO, PWD, ಜೆಸ್ಕಾ, ಫೈರ್, ಪೊಲೀಸ್, ಈ ಥರ ಎಲ್ಲ ಇಲಾಖೆಗಳು ಒಂದೇ ವ್ಯವಸ್ಥೆಯಲ್ಲಿ ಕೂತ್ಕೊಂಡು ಅವರು ಇಮಿಡಿಯೇಟಾಗಿ ಯಾವ ಒಂದು ಪಕ್ಷದಾಗಿರ್ಬೋದು, ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಏನು ಅನುಮತಿ ಕೊಡ್ತಾರೆ ಅದನ್ನು ಪರಿಶೀಲಿಸಿ ಏಕಗವಾಕ್ಷಿ ನಮ್ಮ ಗ್ರೇಟ್ 2 ತಹಸೀಲ್ದಾರ್ ಏನಿದ್ದಾರೆ ಅವರ ಒಂದು ನೋಡಲ್ ಸರಿಯಾಗಿ ಮಾಡಿ ನಾವು ವ್ಯವಸ್ಥೆ ಮಾಡಿದ್ವಿ. ಇಮಿಡಿಯೇಟಾಗಿ ಅವರಿಗೆ ಅನುಮತಿ ಸಿಗೋ ಥರ ವ್ಯವಸ್ಥೆ ಮಾಡಿದ್ವಿ. ಇಲ್ಲಿ ಏನು ಅಂತಂದರೆ ಯಾರೇ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್,
ಒಂದು ಪಕ್ಷ ಅಲ್ಲಿ ವ್ಯಕ್ತಿ ಅಲ್ಲಿ ಬಂದು ಅರ್ಜಿ ಕೊಟ್ಟು ನನಗೆ ಈ ಸ್ಥಳಾವಕಾಶ ಬೇಕಾಗಿತ್ತು ಕ್ಯಾಂಪೇನ್ ಮಾಡೋಕ್ಕೆ ಅಥವಾ ಪ್ರಚಾರ ಮಾಡೋಕ್ಕೆ ಇಲ್ಲಿ ಸಭೆ ನಡೆಸೋಕ್ಕೆ ಅಂತಂದರೆ ಯಾರು ಫಸ್ಟ್ ಬರ್ತಾರೆ ಅವರಿಗೆ ನಾವು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ಥರ ಬೇರೆ ಬೇರೆ ತಂಡಗಳು ಇಲ್ಲಿ ಮತ್ತು ನಮ್ಮಲ್ಲಿ ನಮ್ಮ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರ ಪ್ರಾರಂಭ ಮಾಡಿದ್ದೀವಿ, ಅದು ನಂಬರ್ ಕೂಡ ನಿಮಗೆ ಶೇರ್ ಮಾಡ್ತಾರೆ. ಈಗಾಗಲೇ ನಾವು ಈ ಮುಂದಿನ ಹಂತದಲ್ಲಿ ಸಹಾಯವಾಣಿ ಕೇಂದ್ರದ ಸಂಖ್ಯೆ ಬರ್ಕೋಬೋದು ತಾವು 08473200270. ಇದು ನಮ್ಮ ಸಹಾಯವಾಣಿ ಕೇಂದ್ರ ಸಂಖ್ಯೆ ಇದೆ, ಇದು ಕೂಡ ನಾವು ಚಾಲನೆಗೆ ಕೊಟ್ಟಿದ್ದೀನಿ. ಇದಾದಮೇಲೆ ನಾವು ನಮ್ಮ ಒಂದು ಗೌರ್ಮೆಂಟಲ್ ಕಾನ್ಸ್ಟಿಟ್ಯೂನ್ಸಿ ಇದರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗೌರ್ಮೆಂಟ್ ಕಾಲೇಜು, ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಮಸ್ಟ್ರಿಗಾಗಿರ್ಬೋದು